ಇಡೀ ಪ್ರಪಂಚಕ್ಕೆ ಮೀಸಲಾತಿಯ ಕಲ್ಪನೆಯನ್ನು ಕೊಟ್ಟಿತ್ತು ಕರ್ನಾಟಕ. ಯಾಕೆ ಇವತ್ತು ಕೆಲವು ಮತೀಯ ಶಕ್ತಿಗಳು ಜಾತಿ ಸಮೀಕ್ಷೆಯನ್ನ ವಿರೋಧಿಸುತ್ತಿದ್ದಾವೆ ಅಂತಂದ್ರೆ ಸಾಮಾಜಿಕ ನ್ಯಾಯದಿಂದ ಹೆದರಿಕೆಯಾಗಿ. ಸ್ನೇಹಿತರೆ, ಬಹುತೇಕ ಎಲ್ಲ ಪ್ರಪಂಚಗಳಲ್ಲಿ ಈ ಮಾತಿದೆ, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ನೀವು ಕೇಳಿದ್ದಿಲ್ಲ ಫ್ರೆಂಚ್ ರೆವಲ್ಯೂಷನ್ ಸ್ಲೋಗನ್? ನಮ್ಮ ಸಂವಿಧಾನ ಅಷ್ಟು ಹೇಳಿ ನಿಲ್ಲಿಸಬಹುದಿತ್ತು. ಇಲ್ಲ, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಬರೋದಕ್ಕೆ ಮೊದಲು ಬಹಳ ಮುಖ್ಯವಾದಂತ ಒಂದು ವಿಚಾರ ನ್ಯಾಯ. ಬೇರೆ ಯಾವ ಸಂವಿಧಾನದಲ್ಲೂ ಈ ಕನ್ಸೆಪ್ಟ್ ಇಲ್ಲ. ನ್ಯಾಯ ಅಂದ್ರೆ ಎಂತ ನ್ಯಾಯ? ಕೋರ್ಟ್ನಲ್ಲಿ ಕೊಡೋ ನ್ಯಾಯನ, ಜಡ್ಜ್ಗಳು ಕೊಡೋ ತೀರ್ಪ, ಸಿವಿಲ್ ಬ್ಯಾಚ್ಗಳಲ್ಲೇ ಆಗ್ಲಿ, ಕ್ರಿಮಿನಲ್ ಮೊಕದ್ದಮೆಗಳಲ್ಲೇ ಆಗ್ಲಿ ಬರುವಂತ ತೀರ್ಪುಗಳ, ಅದ ನ್ಯಾಯ ಅಂದ್ರೆ ಅಲ್ಲ. ಎಂತಹ ನ್ಯಾಯ? ದಯವಿಟ್ಟು ಇನ್ನೊಂದ್ಸಲ ಓದಿ. ಸಾಮಾಜಿಕ ನ್ಯಾಯ, ಇದು ಮೊದಲನೆಯ ಘೋಷಣೆ ನಮ್ಮ ಸಂವಿಧಾನದ. ಮೊದಲನೆಯ ಘೋಷಣೆ ಸಾಮಾಜಿಕ ನ್ಯಾಯ, ಆನಂತರ ಆರ್ಥಿಕ ನ್ಯಾಯ, ಆನಂತರ ರಾಜಕೀಯ ನ್ಯಾಯ. ಬಹುಶಃ ಭಾರತದ ಯಾವುದೇ ರಾಜ್ಯದಲ್ಲಿ ಆಗದೆ ಇರುವಂತಹ ಈ ನ್ಯಾಯದ ಸಾಕ್ಷಾತ್ಕಾರ ಕರ್ನಾಟಕದಲ್ಲಾಗಿದೆ. ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಮಾಜದಲ್ಲಿ ನ್ಯಾಯ ದೊರಕುವಂತಹ ಒಂದು ವ್ಯವಸ್ಥೆ, ಅದರ ಒಂದು ಅಂಶ ಮೀಸಲಾತಿ. ಇಡೀ ಪ್ರಪಂಚಕ್ಕೆ ಮೀಸಲಾತಿಯ ಕಲ್ಪನೆಯನ್ನು ಕೊಟ್ಟಿತ್ತು ಕರ್ನಾಟಕ. ಯಾಕೆ ಇವತ್ತು ಕೆಲವು ಮತೀಯ ಶಕ್ತಿಗಳು ಜಾತಿ ಸಮೀಕ್ಷೆಯನ್ನು ವಿರೋಧಿಸುತ್ತಿದ್ದಾವೆ ಅಂತಂದ್ರೆ ಸಾಮಾಜಿಕ ನ್ಯಾಯದಿಂದ ಹೆದರಿಕೆಯಾಗಿ. ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ನಿಮ್ಗೆ ಹೇಳ್ಬಿಡ್ತೀನಿ. ಈ ಎಲ್ಲ ಸಂಘಟನೆಗಳು ದಯಮಾಡಿ ಈ ವಿಚಾರವನ್ನ ಗಮನದಲ್ಲಿಟ್ಕೊಳ್ಳಿ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಒಂದು ಮೀಸಲಾತಿ ಪ್ರಯೋಗ ಜಾರಿಗೆ ಬಂದಿದ್ದು ಕರ್ನಾಟಕದಲ್ಲಿ. ಇಡೀ ಪ್ರಪಂಚಕ್ಕೇನೆ ಈ ವಿಚಾರ ಗೊತ್ತಿರಲಿಲ್ಲ. ಈ ರೀತಿ ಬಹುಮುಖಿ ಸಮಾಜದಲ್ಲಿ ರಕ್ತಪಾತವಿಲ್ಲದ ಒಂದು ಕ್ರಾಂತಿಯನ್ನ ಸಾಧ್ಯ ಮಾಡುವುದು ಅಂತಂದ್ರೆ, ಸಮಾನತೆಯನ್ನು ತರುವುದು ಸಾಧ್ಯ ಅಂತಂದ್ರೆ, ಬದಲಾವಣೆಯನ್ನು ತರುವುದು ಸಾಧ್ಯ ಅಂತಂದ್ರೆ ಮೀಸಲಾತಿ ಎನ್ನುವ ಒಂದು ಪರಿಪಾಠ. ಹೇಗಪ್ಪ ಆಯ್ತು ಅಂತಂದ್ರೆ, ಈ ರಾಷ್ಟ್ರದಲ್ಲಿ ನಡೆದ ಮೊಟ್ಟ ಮೊದಲ ಜನಗಣತಿ ಅದು ಜಾತಿ ಜನಗಣತಿಯಾಗಿತ್ತು, ಬ್ರಿಟಿಷರು ಮಾಡಿದ ಜನಗಣತಿಯಾಗಿತ್ತು. 1872 ಮೊಟ್ಟ ಮೊದಲ ಜನಗಣತಿ ನಡೆದದ್ದು. ಅಲ್ಲಿಂದ ಇವತ್ತಿನವರೆಗೆ ಪ್ರತಿ 10 ವರ್ಷಗಳಿಗೆ ಒಮ್ಮೆ ಜನಗಣತಿ ನಡೆಯುತ್ತೆ. ಇದು ಬ್ರಿಟಿಷರು ಹಾಕಿಕೊಟ್ಟಂತಹ ಒಂದು ಕಾನೂನು. ಈ ಜನಗಣತಿಯ ಮೂಲಕ ನಿಖರವಾಗಿ ಪ್ರತಿಯೊಂದು ಜಾತಿಯ, ಪ್ರತಿಯೊಂದು ಮತದ, ಪ್ರತಿಯೊಂದು ಕೋಮಿನ, ಪ್ರತಿಯೊಂದು ಭಾಷೆಯ ನಿಖರವಾದ ಜನಸಂಖ್ಯೆ ಒಟ್ಲಿಗೆ. ಈ ಪ್ರಕಾರ ಬಂದಂತಹ ಮಾಹಿತಿ ಪ್ರಕಾರ ಅದುವರೆಗೆ ಸಾರ್ವಜನಿಕ ಕ್ಷೇತ್ರದ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದ್ದ ಬ್ರಾಹ್ಮಣರನ್ನೇ ಈ ದೇಶದ ಬಹುಸಂಖ್ಯಾತರು ಅನ್ನುವ ಒಂದು ನಂಬಿಕೆ ಬಂದಿತ್ತು. ಯಾವ ಇಲಾಖೆಯಲ್ಲಿ ನೋಡಿದ್ರು ಬ್ರಾಹ್ಮಣರೇ ಇರ್ತಾ ಇದ್ರು. 1872 ಜನಗಣತಿ ತೋರಿಸಿದ್ದೇನಪ್ಪ ಅಂದ್ರೆ, ಬ್ರಾಹ್ಮಣರ ಜನಸಂಖ್ಯೆ ಕೇವಲ 3%. 97% ಜನಗಳನ್ನ ಆಳ್ತಿರುವ ವರ್ಗ ಕೇವಲ 3% ಇರೋದು. ತಕ್ಷಣ ಎಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿತು ಆಗಿನ ಮೈಸೂರು ಸಂಸ್ಥಾನದ ಸರ್ಕಾರ ಅಂದ್ರೆ, 1874 ಮೊಟ್ಟ ಮೊದಲ ಮೀಸಲಾತಿಯನ್ನ ಜಾರಿಗೊಳಿಸಿತು. ಅವಾಗ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ ಮೀಸಲಾತಿ ತರಬಹುದು, ಮೀಸಲಾತಿ ಮಾಡಬಹುದು. ಗೊತ್ತಿದ್ದಿದ್ದು ಒಂದೇ 100% ರಿಸರ್ವೇಶನ್. ಪುರೋಹಿತರು ಯಾರಪ್ಪ ಅಂದ್ರೆ ಬ್ರಾಹ್ಮಣರು. ಪೂಜೆ ಮಾಡೋರು ಯಾರಪ್ಪ ಅಂದ್ರೆ ಬ್ರಾಹ್ಮಣರು. ಪ್ರವಚನ ಮಾಡೋರು ಯಾರಪ್ಪ ಅಂದ್ರೆ ಬ್ರಾಹ್ಮಣರು. ಅದರಲ್ಲಿ ಮಹಿಳೆಯರಿಗೇನು ಪಾತ್ರ ಇಲ್ಲ. ಸೊ 3% 1.5% ಮಾತ್ರ ಅವ್ರಿಗೆ 100% ರಿಸರ್ವೇಶನ್. ಅಡುಗೆ ಭಟ್ರ ಯಾರಪ್ಪ ಅಂದ್ರೆ ಬ್ರಾಹ್ಮಣರು. ಅದ್ರ ವಿರುದ್ಧ ಯಾರು ಮಾತಾಡಲ್ಲ, ಯಾಕೆ 100% ರಿಸರ್ವೇಶನ್ ಇದ್ರು ಮಾತಾಡಲ್ಲ. 50% ಮೀರಬಾರ್ದು ದಲಿತರಿಗೆ, ಹಿಂದುಳಿದವ್ರಿಗೆ ಅನ್ನೋದು ಮಾತ್ರ ಬಹಳ ದೊಡ್ಡದಾಗಿ ನಡೆಯುತ್ತೆ. ಸೊ ಇದು 1874 ಶುರುವಾಯಿತು ಗೆಳೆಯರೆ. ಇವತ್ತು ಭಾರತದ ಸಂವಿಧಾನದ ಅತ್ಯಂತ ಘೋಷವಾಕ್ಯ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ 1874 ಮೈಸೂರು ಸಂಸ್ಥಾನದಲ್ಲಾಯಿತು. ಅದು ಇವತ್ತು ನಿಮಗೆ ಬೆಳೆದು ಬಂದ ದಾರಿ ಗೊತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾರಣದಿಂದಲೇ ಸಂವಿಧಾನ ರಚನೆಯ ಒಂದು
ಲೀಡರ್ಶಿಪ್ ಈ ಬಿಕೇಮ್ ದಿ ಆರ್ಕಿಟೆಕ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಜಾತಿ ಸಮೀಕ್ಷೆ ಮಾಡಬೇಡಿ, ಜಾತಿ ಸಮೀಕ್ಷೆ ವರದಿ ರಿಸೀವ್ ಮಾಡಬೇಡಿ, ಯಾಕಪ್ಪ ವಿರೋಧ ಮಾಡ್ತಿದ್ದಾರೆ ಅಂತಂದ್ರೆ ಕಾರಣ ಇಷ್ಟೇ. ಈಗೆಲ್ಲ ಫುಲ್ ಮೀಲ್ಸ್ ಹೊಡಿತಾ ಇದ್ದಾರೆ ಜನ. ಈ ವರದಿ ಬಂದ್ರೆ ಅವರವರ ಜನಸಂಖ್ಯೆ ಎಷ್ಟು, ಇವತ್ತು ಎಷ್ಟು ಅನುಭವಿಸ್ತಾ ಇದ್ದಾರೆ ಅವಕಾಶಗಳನ್ನ, ಎಷ್ಟು ಸಂಪನ್ಮೂಲಗಳನ್ನ ಕ್ರೋಢೀಕರಿಸ್ಕೊಂಡಿದ್ದಾರೆ, ಇವರ ಮಠಗಳು ಎಷ್ಟೆಷ್ಟು ನುಂಗಿದಾವೆ ದುಡ್ಡು, ಎಷ್ಟೆಷ್ಟು ಆಸ್ತಿ ನುಂಗಿದಾವೆ, ಎಷ್ಟೆಷ್ಟು ಅವಕಾಶಗಳು. ಇವರು ಇವರ ಜಾತಿಯವ್ರಿಗೆ ಶ್ಯಾಮನೂರು ಶಿವಶಂಕರ್ ಹೇಳಿದ್ರು, ನನ್ನ ಕೋಮಿನವ್ರಿಗೆ ಆಯಕಟ್ಟಿನ ಜಾಗಗಳೇ ಸಿಗ್ತಾ ಇಲ್ಲ ಅಂತ. ಅವರೇ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ಕೂತಿದ್ದಾರೆ, ನಿರಂತರವಾಗಿ ಅಧಿಕಾರದಲ್ಲಿ ಇದ್ದಾರೆ. ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಜನ, ಅದು ಅಂಕಿ ಅಂಶಗಳು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಹೋಗೋದಿಲ್ಲ, ನನಗೆ ಬಹಳ ಅವಧಿ ಕಮ್ಮಿ ಕೊಟ್ಟಿರೋದ್ರಿಂದ ಇನ್ನೇನು ಮುಗಿತಾ ಬಂದಿದೆ. ಇಷ್ಟು ಮಾತ್ರ ಹೇಳ್ತೇನೆ, ಇವತ್ತು ಜಾತಿ ಸಮೀಕ್ಷೆಯನ್ನು ವಿರೋಧಿಸ್ತಾ ಇರೋರು ಎಲ್ಲರೂ ಕೂಡ ಲೂಟಿಕೋರರು, ದಲಿತರಿಗೆ ಸೇರಿದ ಅವಕಾಶಗಳನ್ನು ವಂಚನೆ ಮಾಡಿದ ದರೋಡೆಕೋರರು, ಹಿಂದುಳಿದ ಜಾತಿಗಳಿಗೆ ಸೇರಿದ ಅವಕಾಶಗಳನ್ನ ಕಬಳಿಸ್ತಾ ಇರೋ ಕೋಮುವಾದಿಗಳು, ಜಾತೀಯತೆಯನ್ನ ಅದರ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವ ಬಂಡುಕೋರರು, ಅದಕ್ಕೆ ಅವರು ವಿರೋಧಿಸ್ತಾ ಇದ್ದಾರೆ. ಸತ್ಯ ಹೊರಗೆ ಬಂದ್ರೆ ಬಟಾಬಾಯಿಲಾಗತ್ತೆ ಎಷ್ಟು ಅವಕಾಶಗಳನ್ನ ಪಡೆದಿದ್ದಾರೆ ಅಂತ. ಅದಕ್ಕೋಸ್ಕರನೇ ಅವರು ಇದುವರೆಗೆ ಜಾತಿ ಸಮೀಕ್ಷೆಯ ವರದಿಯನ್ನ ಒಂದಲ್ಲ ಒಂದ್ ರೀತಿಯಿಂದ ಸ್ಯಾಬುಟೈಸ್ ಮಾಡ್ತಾ ಇದ್ದಾರೆ. ಈಗಿರುವ ಹಿಂದುಳಿದ ವರ್ಗಗಳ ಆಯೋಗದ ಮೇಲೂ ಒತ್ತಡ ಹಾಕ್ತಾ ಇದ್ದಾರೆ, ವರದಿಯನ್ನು ಕೊಡಬೇಡಿ ಅಂತ ಅಂದ್ಬಿಟ್ಟು. ಅದೇ ಕಾರಣಕ್ಕೆ ಇವತ್ತು ಮಠಾಧೀಶರು ಕೂಡ ಬೀದಿಗಿಳಿಯುವ ಸೂಚನೆಗಳು ಕಾಣಿಸ್ತಾ ಇದ್ದಾರೆ. ನನ್ನ ಹತ್ರ ಬಂದಿದ್ರು ಕೆಲವರು, ಅವ್ರಿಗೆ ಹೇಳಿದ್ದೇನೆ ಯಾಕೆ ನಿಮಗೆ ಭಯ, ನೇರವಾಗಿ ಕೇಳಿದ್ದೇನೆ. ಒಪ್ಕೊಂಡೋಗಿದ್ದಾರೆ, ಹೌದು ನೀವ್ ಹೇಳ್ತಿರೋದು ನ್ಯಾಯ, ಇದು ಸಾಮಾಜಿಕ ನ್ಯಾಯ ಅಂತ ಹೇಳಿ ಒಪ್ಕೊಂಡು ಹೋಗ್ತಾರೆ. ಮಾರನೇ ದಿವಸ ವಿರುದ್ಧ ಸ್ಟೇಟ್ಮೆಂಟ್ ಹೊಡಿತಾರೆ. ಇರ್ಲಿ, ಅದು ನಾನು ಯಾತಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಸಂವಿಧಾನದ ಈ ಒಂದು ಸಂವಿಧಾನ ದಿನವನ್ನು ಆಚರಿಸುವ ಸನ್ನಿವೇಶದಲ್ಲಿ ಇದು ಇವತ್ತು ಎಲ್ಲದಕ್ಕಿಂತ ದೊಡ್ಡ ವಿಪತ್ತು ಭಾರತದ ಸಂವಿಧಾನಕ್ಕೆ ಬಂದಿರೋದು. ಇಂದಿರಾ ಗಾಂಧಿಯವರು ಸಂವಿಧಾನ ಬುಡಮೇಲು ಮಾಡಿ ಅವ್ರಿಗೆ ಬಿದ್ದ ಪೆಟ್ಟು ಎಲ್ಲರಿಗೂ ಒಂದು ಲೆಸನ್, ಅದೊಂದು ಪಾಠ ಕಲಿಸಿದೆ. ಹಂಗಾಗಿ ಬುಡಮೇಲು ಮಾಡ್ತೀವಿ ಅಂತ ಅನ್ನೋದನ್ನ ಮಾತಾಡೋದು ನಿಲ್ಲಿಸಿದ್ದಾರೆ. ಕೆಲವರು ಮಾತಾಡಿದ್ರು, ಕೇಂದ್ರ ಮಂತ್ರಿಗಳೇ ಆ ಮಾತುಗಳನ್ನ ಹೇಳಿದ್ರು, ನಾವು ಬಂದಿರೋದೇ ಸಂವಿಧಾನ ಬುಡಮೇಲು ಮಾಡ್ಲಿಕ್ಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.